ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಸಿಟಿ ವಿದ್ಯಾರ್ಥಿಗಳಿಗೆ ನಾಳೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಪ್ರಕಟ ಆಗುತ್ತೆ. ಅದು ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಪ್ರಕಟ ಆಗುತ್ತೆ. ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ. ಎಸ್ ಪರ್ ಶೆಡ್ಯೂಲ್ ಪ್ರಕಾರ ನಾಳೆ ಮುಂದಿನ 2 ಗಂಟೆ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರುತ್ತೆ. ಇನ್ನೇ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಕೂಡ ಬಂದ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ರೌಂಡ್ ಆಗಿರುತ್ತೆ. ನಿಮಗೆ ಮಾಕ್ ಅಲಾಟ್ಮೆಂಟ್ ರೌಂಡ್ ಅಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ, ನಿಮಗೆ ಯಾವ ಕಾಲೇಜಸ್ ಸಿಗ್ಬೋದು, ನಿಮಗೆ ಯಾವ ಕಾಲೇಜಸ್ ಸಿಗೋ ಪಾಸಿಬಿಲಿಟಿ ಅಂತ ನಿಮಗೆ ಐಡಿಯಾ ಬರುತ್ತೆ. ಮತ್ತೆ ಟೈಪ್ಸ್ ಆಫ್ ಸೀಟ್ ಸೀಟ್ ನಿಮಗೆ ಯಾವ ಸೀಟ್ ಬರುತ್ತೆ ಅಂತ. ಮೇನ್ ಆಗಿ ವಿದ್ಯಾರ್ಥಿಗಳು ನನಗೆ SNQ ಬೇಕು, ನನಗೆ ಯಾವ ಕಾಲೇಜ್ ಬೇಕು, ನನಗೆ ಈ ಸೀಟ್ ಬೇಕು ಅಂತ ಹೇಳ್ತಾರಲ್ಲ, ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಬೇಸಿಕ್ ನೀವು ಆಪ್ಷನ್ ಎಂಟ್ರಿ, ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಯಾವ ಕಾಲೇಜಸ್ ಆಡ್ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ಐಡಿಯಾ ಬರುತ್ತೆ. ಇಲ್ಲಿ ಮೇನ್ ಆಗಿ ಫಸ್ಟ್ ರೌಂಡ್ ಮಾರ್ಕ್ ಔಟ್ ರಿಸಲ್ಟ್ ಅಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ, ನನಗೆ ಒಂದು ರ್ಯಾಂಕಿಂಗ್ ಈ ಕಾಲೇಜ್ ಸಿಗ್ಬಹುದು ಅಂತ ನೀವು ನೋಡ್ಕೋಬೇಕಾಗುತ್ತೆ. ನಂತರ ಮತ್ತೊಂದು ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರೌಂಡ್ ಕ್ರಿಯೇಟ್ ಮಾಡಿದ್ದಾರೆ. ಪ್ರಾಬಬಲಿ ನಾಳೆ ನಿಮಗೆ ಈಸಿಯಾಗಿ ಮಾರ್ಕ್ ಅಲಾಟ್ಮೆಂಟ್ ರೌಂಡ್ ರಿಸಲ್ಟ್ ಕೂಡ ಬಿಡ್ಬೋದು, ಯಾಕಂದ್ರೆ ಓನ್ಲಿ ಇಂಜಿನಿಯರಿಂಗ್ ಅದರ್ ಕೋರ್ಸಸ್ ಗಳಿಗೆ ಶುರು ಆಗಿದೆ. ಬಟ್ ನಿಮಗೆ ಮತ್ತೆ 9th ಇಂದ ಮತ್ತೆ ನಿಮಗೆ ಶುರು ಆಗುತ್ತೆ, ಮತ್ತೊಂದು ನಿಮಗೆ ಮಾಕ್ ರೌಂಡ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಗ ವಿದ್ಯಾರ್ಥಿಗಳಿಗೆ ಅಲ್ಲಿ ನಿಮಗೆ ಮೆಡಿಕಲ್ ವೆಟರ್ನರಿ ಕೂಡ ಅವರು ಬರ್ತಾರೆ. ಸಮ್ ಗೊಂದಲಮಯ ವಾತಾವರಣ ಕೂಡ ಶುರುವಾಗಬಹುದು, ಯಾಕಂದ್ರೆ ಬೆಸ್ಟ್ ಡೌನ್ ಎಂದು ಫಸ್ಟ್ ಮಾರ್ಕ್ ಔಟ್ ರೌಂಡ್ ಬರೀ ನೀವು ಮಾತ್ರ ಇರ್ತೀರಾ, ಇಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಮಿಕ್ಸ್ ಆಗ್ತಾರೆ. ಅಲ್ಲಿ ನಿಮಗೆ ವೇರಿ ಆಗುತ್ತೆ. ಆಗ ನಿಮಗೆ ಜಸ್ಟ್ ಗೆ ಸೆಕೆಂಡ್ ಮಾರ್ಕ್ ಔಟ್ ರೌಂಡ್ ಬಂದ್ಬಿಟ್ಟು 14 ತಾರೀಕು ಅಂತ ಕೊಟ್ಟಿದ್ದಾರೆ, ಡಿಲೇ ಆದ್ರೂ ಪರವಾಗಿಲ್ಲ ಬರುತ್ತೆ. ಅದ ನಂತರ ನಿಮಗೆ ಅಫಿಷಿಯಲ್ ಆಗಿ ಫಸ್ಟ್ ರೌಂಡ್ ನಿಮ್ದು ಪ್ರೊವಿಷನ್ ಹೊಸದಾಗಿ ಆಡ್ ಮಾಡೋದೆಲ್ಲ ಬಂದ ನಂತರ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಜಸ್ಟ್ ಮಾರ್ಕ್ ರೌಂಡ್ ಬಂದ್ಬಿಟ್ಟು ಡೆಮೋ ರೌಂಡ್ ನಿಮ್ಗೆ ಯಾವ್ದೇ ರೀತಿ ಕ್ಲಾರಿಟಿ ಸಿಗೋದಿಲ್ಲ. ಫಸ್ಟ್ ಮಾರ್ಕ್ ಅಂತ ರೌಂಡ್ ಬಂದ್ಬಿಟ್ಟು ಸುಮ್ನೆ ಮಾಡ್ತಾ ಇದ್ದಾರೆ ಕೆ ಅವರು, ಸುಮ್ನೆ ಕಾಯಿಸೋದು ಬೇಡ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಎಷ್ಟೇ ಅಂತ ಮಾಡಿದ್ದಾರೆ, ಯಾವ್ದೇ ರೀತಿ ಕ್ಲಾರಿಟಿ ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಫಸ್ಟ್ ಮಾರ್ಕ್ ರೌಂಡ್ ಜಾಸ್ತಿ ಬಿಲೀವ್ ಮಾಡಬೇಡಿ ಅಂತ ಇಷ್ಟಪಡ್ತೀನಿ. ಗ್ಯಾರಂಟಿ ಇಲ್ಲ, ಕ್ಲಾರಿಟಿ ಇಲ್ಲ. ನಿಮಗೆ ಸೆಕೆಂಡ್ ಮಾರ್ಕ್ ರೌಂಡ್ ಬಂದಾಗ ನಿಮ್ಗೆ ಒಂದು ಸ್ವಲ್ಪ ಅಂದ್ರೆ ರೇಂಜ್ ಕ್ಲಾರಿಟಿ ಬರುತ್ತೆ. ಆಸ್ ಯೂಸಲ್ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಂದ ನಂತರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೀಡ್ ಎಲ್ಲ ಅಪ್ಡೇಟ್ ಕೂಡ ಬಿಡ್ತಾ ಇದ್ದಾರೆ, ವೆರಿಫಿಕೇಶನ್ ಸ್ಲಿಪ್ ಕೂಡ ಬಿಡ್ತಾ ಇದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಅನುಭವ ಆಗ್ತಾ ಇದೆ. ಪ್ರಾಬಬಲಿ ಸ್ವಲ್ಪ ಲೇಟ್ ಆಗುವ ಸಾಧ್ಯತೆ ಹೆಚ್ಚಿದೆ, 21 ಅಂದ್ರೆ 21 ಅಂತ ಬರೋದಿಲ್ಲ. ವೆಯ್ಟ್ ಮಾಡಿ ಏನಾದ್ರೂ ಅಪ್ಡೇಟ್ ಬಂದ ಒಂದು ತಿಳಿಸ್ಕೊಡ್ತೀವಿ. ಇಷ್ಟೆಲ್ಲ ಮಾಹಿತಿ ತಿಳ್ಕೊಳ್ಳಿ. ಯಾರು ಕೂಡ ಒಂಥರ ಫಸ್ಟ್ ಮಾರ್ಕ್ ಅವರು ರಿಸಲ್ಟ್ ಬಂದ ನಂತರ ಫುಲ್ ಖುಷಿ ಪಡಬೇಡಿ. ಆಫ್ಟರ್ ನಿಮಗೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ, ನಿಮಗೆ ಪಾಸಿಟಿವ್ ಕೂಡ ಆಗ್ಬಹುದು, ನೆಗೆಟಿವ್ ಕೂಡ ಆಗ್ಬಹುದು, ಹೇಳಕ್ ಆಗೋದಿಲ್ಲ. ಇಷ್ಟೆಲ್ಲ ಪಾಸಿಬಿಲಿಟಿ ಇದೆ. ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.